ನಾನೂ ಫಲಿತಾಂಶ ಆದ ನಂತರ ರಾಜ್ಯ ಸರ್ಕಾರ ಬಗ್ಗೆ ಆಯ್ತು ಸರ್ಕಾರ ಬಗ್ಗೆ ಆರು ತಿಂಗಳು ಮಾತಾಡಬೇಕು ನಿರ್ಣಯ ತೊಗೊಂಡಿದ್ದೆ ಈಗ ಮೂರು ತಿಂಗಳಾಯ್ತು ಆದರೂ ಸಹಿತ ಅಪರಿಷ ಹಸ್ತ ಬಗ್ಗೆ ಹೇಳಬೇಕಂತಂದರೆ ಅಪರಿಷ ಹಸ್ತ ಮಾಡೋರು ಮೂರ್ಖರ ಹೋಗೋರು ಮೂರ್ಖ ನಾವು ಮಾಡಿದ ಒಂದು ಅರ್ಥ ಇತ್ತದು ಸರ್ಕಾರಕ್ಕೆ ಬಹುಮತ ಇರಲಿಲ್ಲ ನಾವು ಹೋಗಬೇಕು ನಾವು ಹೋಗಬೇಕು ನಮ್ಮ ಸ್ವಂತ ನಿರ್ಣಯ ಯಾರು ಬಿ ಜೆ ಪಿ ಅವ್ರು ನಮಗೆ ಅವಾಯ್ಡ್ ಮಾಡಿಕೊಡ್ಲಿಲ್ಲ ಕಾಂಗ್ರೆಸ್ಸಲ್ಲಿ ನಮ್ಗೆ ಅನ್ಯಾಯ ಹೋರಾಟ ಮಾಡಿ ನಾವು ಹೊರಗೆ ಬಂದಿದ್ದೀವಿ ಯಾರು ನಮ್ಮ ಸುಮ್ಮ ನಮಗೆ ಅದನ್ನು ಸುಳ್ಳು ಅಪರಿಷನ ಕಮಲ್ಲ ನಾನು ಸ್ವಂತ ನಮ್ಮ ಮನಸ್ಪೂರ್ವಕ ಹೋಗಿದ್ದು ನಮ್ಮ ಸರ್ಕಾರ ಮಾಡಿದ್ದು ಅದಕ್ಕೆ ಎಷ್ಟೇ ಕಂಡಿದ್ದೀವಿ ಅಲ್ಲಿ ಹೋಗೋದು ನನಗೇನು ಅಷ್ಟು ಸರ್ಕಾರ ಶೋಭೆ ತರೋದಿಲ್ಲ ಸರ್ ಮುಂದೆ ಬಿ ಜೆ ಪಿ ಬರೋದು ಅಧಿಕಾರ ಖಚಿತ ಅಂತ ಈಗ ನೋಡಿದ್ರೆ ಒಂದು ಈಗ ಅಪರಿಷನ್ ಹಸ್ತಿ ಯಾಕೆ ಸ್ಟಾರ್ಟ್ ಆದ ಒಂದು ಮೂಲ ಉದ್ದೇಶ ದಯವಿಟ್ಟು ಪತ್ರಿಕ ಮಿತ್ರರು ಈಗ ಕೇಳಿದೆ ಯಾಕೆ ಚಲೋ ಆತ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಶಾಸಕರು 25-30 ಜನ ಕೂಡಾದ್ರು ಅವರು ತಮ್ಮ ಅಂದರೆ ಏನೇ ಮುಂದೆ ನಿಂತಬೇಕಂತ ಅದನ್ನು ಮರೆಸಾಕಿದ್ದನ್ನು ಮಹಾನಾಯಕ ಮಾಡಿದಂಥ ಕುತಂತ್ರ ಇದು ಅಪರಿಶಾಸ್ತ ಅಲ್ಲ ಅವ್ರ ಪಕ್ಷದಲ್ಲಿ ಅವ್ರ ಹೆಸರು ಸಹಿತ ಹೇಳ್ಬಾರ್ದು ನನಗೆ ಎಲ್ಲರಿಗೂ ಗೊತ್ತೈತೆ ಮಿನಿಮಮ್ 25-30 ಶಾಸಕ ಅವತ್ತು ಒಂದು ಶಾಂಗಿರ ಹೋಟ್ಲಿಗೆ ಕೂಡಾರಿದ್ರು ಶಾಂಗಿರ ಹೋಟ್ಲಿಗೆ ಕೂಡ ಬೆಂಗಳೂರಿಗೆ ಕೂಡಾರಿದ್ರು ಅವರು ಅದು ಗೊತ್ತಾಗಿ ಯಾರಿಗೆ ಹಾಸ್ತದ ಮ್ಯಾನ್ ಪೋಸ್ ಕೊಡ್ತಾರಲ್ಲ ಆ ನಾಯಕ ಅದು ಮರ್ಸಾಕ ತಮ್ಮ ಪಕ್ಷದ ಇನ್ಸಲ್ಟ್ ಆಗತೈತೆ ಯಾಕೆ ಭಾಳ ದೊಡ್ಡ ಪ್ರಮಾಣದ ಪತ್ರ ಬರುತ್ತೆ ನೀವು ನೋಡಿದ್ರೆ ಅವರೆಲ್ಲ ಕೂಡಿ ಮೀಟಿಂಗ್ ಮಾಡಿದ್ರೆ ಮೀಟಿಂಗ್ ಆಗಬಾರ ಅನ್ನೋದಕ್ಕೆ ಅವ್ರು ಹೆದರಿಲ್ಲಪ್ಪ ಈಗ ಅಂದರೆ ಬಿ ಜೆ ಪಿಯಲ್ಲಿ ಬರತ್ತಾರೋ ಅಂತ ಅನ್ನಕ್ಕೆ ನಾಟಕ ಮಾಡಿದಾರೋ ನಾಟಕ ಮಾಡಿದಕ್ಕೆ ಇದೊಂದು ಅದು ದೃಷ್ಟಿಯ ಬೇರೆ ಕಡೆ ಮಾಡೋಕ್ಕೆ ನಾಟಕ ಇದೆ ಆ್ಯಕ್ಚುಲಿ ನಮ್ಮ ಬಿ ಜೆ ಪಿ ಕುಮಟಳ್ಳಿ ಅವರು ಕೊಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲ ಸುಳ್ಳು ಕುಮಟಳ್ಳಿ ಅವರು ಹಳ್ಳಿ ಇಲ್ಲಿ ಇದೇ ಮೈದಾನ ಹಿಡಿತಾರೆ ಅಥವಾ ಬೇರೆ ಕ್ಯಾಂಡಿಡೇಟ್ ಹಾಕೋದಿಲ್ಲ ಆತನಿಗೆ ಅವರಲ್ದವ್ರೆ ಮತ್ತೆ ಅವ್ರಲ್ಲಿ ಇಲ್ಲ ಶಾಸಕರ ಅವರಲ್ಲಿ ಅವ್ರು ಬೇರೆ ಬೇರೆ ರೂಪಾಯಿ ನಾವು ಇಲ್ಲೇ ಹೋರಾಟ ಮಾಡೋಣ ಇನ್ನೊಂದು ಪ್ರಶ್ನೆ ಸರ್ ಕರಂದ್ಲಾಜಿ ಅವರು ಲಕ್ಷ್ಮಣ ಸವದಿ ಅವರನ್ನ ಮತ್ತೆ ಬಿಜೆಪಿ ಕಟ್ತಾರೆ ನೋಡಿ ಸ್ವಯಂ ಗೊತ್ತ ಲೀಡರ್ಗಳು ಅವರೆಲ್ಲ ತಾವು ತಾವ ಅನ್ಸ್ಕೋತ ಟಿ ವಿ ಹಾಕ್ಸೋದು ಅದು ನಮ್ಗೇನು ಜರುತ್ತದ ಅದ್ರ ಅಂಥ ನಾಯಕರು ನೋಡ್ರಿ ನಮ್ದು ಇತ್ತು ಇಂಥ ದೊಡ್ಡ ಪ್ರಮಾಣ ಅಸಹ್ಯ ಮಾಡುವಂಥ ತೊಗೊಂಡ್ರೆ ನಮ್ಮ ನಾಯಕರು ಬಿಟ್ಟು ವಿಚಾರ ತೊಗೊಂಡ್ರೆ ಸ್ವಾಗತ ಆದರೆ ನನ್ನ ಅನಿಸಿಕೆ ಅಂತ ನನ್ನ ಋಣ ಸಹಿತ ಹೋಗಂಗಿಲ್ಲ ಅಲ್ಲಿ ಇಲ್ಲೇ ಉಳಿಯೋದು ಬಿ ಜೆ ಪಿಲೇ ಎಂಡಿ ನನ್ನ ರಾಜಕಾರಣ ತಾಳೆ ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಎಂ ಪಿಗೆ ನಿಂತರು ನಿಮಗೂ ಟಿಕೆಟ್ ಕೊಟ್ಟರು ನೀವು ಕಾಂಟೆಸ್ಟ್ ಮಾಡ್ತೀರಾ ನಾವು ಪಾರ್ಲಿಮೆಂಟ್ ಮಾಡಲ್ಲ ಎಲ್ಲಿ ಮಾಡಲ್ಲ ನಿಮ್ಮ ಮಗ ಇಲ್ಲ ಮಾಡೋದಿಲ್ಲ ನಾವು ನಮ್ಮ ಪಕ್ಷಪೂರ್ವಾಗಿ ಕೆಲಸ ಮಾಡ್ತೀನಿ ನನ್ನ ಮಗಳು ನಿಂತರೂ ಸಹಿತ ನನ್ನ ಪಕ್ಷಪೂರ್ವಾಗಿ ಮಾಡ್ತೇನೆ ಸರ್ ಈಗ ರಾಜ್ಯದಲ್ಲಿ ಬರ ಘೋಷಣೆಗೆ ಕಾಂಗ್ರೆಸ್ ಸರ್ಕಾರ ಹಿಂದಿಟ್ಟ ನೋಡ್ರಿ ನೋಡೋಣ ಯಾಕಂದರೆ ಸರ್ಕಾರಕ್ಕೆ ಅವರು ಆದಷ್ಟು ಏನೇನೋ ಅವರು ಅಂತ ಅವ್ರೊಂದು ವಿಚಾರತಾವ ಅದನ್ನು ಅವ್ರು ಸರ್ಕಾರ ನಿರ್ಣಯ ತೋಲಿ ಸಿದ್ದರಾಮ ಬಗ್ಗೆ ಒಂದು ಗೌರವ ಇದೆ ಒಳ್ಳೆಯ ನಿರತೋತ ಆಸೆ ಇದೆ ಸಿದ್ದರಾಮಯ್ಯ ಅವರು ಒಳ್ಳೆ ನಿರತೋತ ಆಸೆ ಇದೆ ಬಟ್ ಅವರಿಗೆ ಫ್ರೀ ನನ್ನ ತಿಳಿದ ಮಟ್ಟಿಗೆ ನಾನು ಹಿಂದಿನ ನಾ 13-18 ಅವ್ರ ಜೋಡಿದ ಮಂತ್ರಿಯಾಗಿ ಮುಖ್ಯಮಂತ್ರಿ ನೋಡಿದಂತ ಇವತ್ತು ಸಿದ್ದರಾಮಯ್ಯ ಅಂತ ಕಾಣುವರು ಅವ್ರಿಗೆ ಫ್ರೀ ಹ್ಯಾಂಡ್ ಅನ್ನುವಂಥ ಇಲ್ಲಿ ಕಾಣುವತ್ತು ಸಿದ್ದರಾಮಯ್ಯ ಅವರು ಮಾರಿ ಮೇಲೆ ಖುಷಿ ಇಲ್ಲ ಅವ್ರು ನಡೆಯುವ ನಾ 13 ಸಿದ್ದರಾಮ್ ನೋಡಿದ್ವಿ ಇವತ್ತು 23 ಸಿದ್ದರಾಮ್ ನೋಡೋಕ್ಕಾಗುತ್ತೆ ಲೋಕಸಭಾ ಚುನಾವಣೆ ತಂತ್ರ ಹೆಂಗೆ ಅದು ಹೇಳಕ್ಕೆ ಬರೋದಲ್ಲ ಇದಕ್ಕೆ.